ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಎಂದಿನಂತೆ ಇವತ್ತು ಕೂಡ ಮತ್ತೊಂದು ಮಹತ್ವಪೂರ್ಣ ಚರ್ಚಾ ವಿಷಯದೊಂದಿಗೆ ಮತ್ತೆ ವಾಪಸ್ಸಾಗಿದ್ದೀವಿ. ನನ್ನೊಟ್ಟಿಗೆ ನನ್ನ ಸಹೋದ್ಯೋಗಿ ಜೊತೆಗೆ ಹಿರಿಯ ಪತ್ರಕರ್ತರಾದ ಮಲ್ಲಪ್ಪ ಜೂತವರ್ ಸರ್ ಇದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಸಿದ್ದರಾಮಯ್ಯನವರ ವಿರುದ್ಧ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಇದೀಗ ಶೋಕಾಸ್ ನೋಟಿಸ್ ಜಾರಿ ಮಾಡಿರೋದು ತಮಗೆಲ್ಲ ಗೊತ್ತಿರೋ ವಿಚಾರ. ರಾಜ್ಯಪಾಲರಿಂದ ಈ ರೀತಿ ನೋಟಿಸ್ ಜಾರಿ ಆಗಿದೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಸಿದ್ದರಾಮಯ್ಯನವರು ಕಿಡಿ ಕಾರಿದ್ದೇ ಕಾರಿತು. ಇದಕ್ಕೆಲ್ಲ ನಾನು ಹೆದರೋದಿಲ್ಲ, ಅವ್ರು ಹೆಂಗ್ ಬೇಕಾದ್ರೂ ಬರ್ಲಿ, ಇವರು ಅವ್ರ ಕೈ ಏನು ಕೇಂದ್ರದ ಕೈಗೊಂಬೆ ಆಗಿದ್ದಾರೆ ರಾಜ್ಯಪಾಲರು. ಜೊತೆಗೆ ನನಗಿನ್ನ ಮುಂಚೆ ಸಾಕಷ್ಟು ಹಗರಣಗಳ ವಿವಾದಗಳಿದ್ದಾವೆ, ಆಲ್ರೆಡಿ ತುಂಬಾ ಭ್ರಷ್ಟಾಚಾರಿಗಳಿದ್ದಾರೆ. ಹಾಗಿದ್ದರೂ ಕೂಡ ಯಾಕೆ ತರಾತುರಿಯಲ್ಲಿ ನನ್ನ ವಿರುದ್ಧ ಮಾತ್ರ ಈ ತರಹ ಒಂದು ನೋಟಿಸ್ ಅನ್ನ ಜಾರಿ ಮಾಡಿದ್ರು ಅನ್ನುವಂತಹ ಪ್ರಶ್ನೆಯನ್ನ ಸಿದ್ದರಾಮಯ್ಯನವರು ಕೇಳಿದ್ದಾರೆ. ಇದಕ್ಕೆ ಉತ್ತರ ಯಾರ ಬಳಿ ಇದೆ ಸರ್? ರಾಜ್ಯಪಾಲರ ಕೊಡ್ಬೇಕು ಅಂತ ಅಥವಾ ಕೇಂದ್ರ ಸರ್ಕಾರ ಕೊಡ್ಬೇಕಾ? ಇದಕ್ಕೆ ಉತ್ತರ ಯಾರಿಗೆ ಯಾರು ಕೊಡ್ಬೇಕಿಲ್ಲ, ಯಾಕಂತಂದ್ರೆ ಆಲ್ರೆಡಿ BJP ಒಂದು ರೇಟರ್ಸ್ ಆಗಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ ಒಂದು ಈಗಾಗಲೇ ತನ್ನಂತ ಬೈಂಡ್ ಮಾಡ್ಕೊಂಡದ. BJP ಏನು ಬೈಂಡಪ್ಪ ಅಂದರೆ ಯಾವುದೇ ಪರಿಸ್ಥಿತಿಯಲ್ಲಿ ಇದೊಂದು ಅವಕಾಶವನ್ನು ಬಿಟ್ಕೊಡ್ಬಾರ್ದು. ಈಗಾಗಲೇ ಚರ್ಚೆ ಮಾಡಿದ್ದು ನಿಮ್ಮ ಈ ವಿಷಯ ಹಿಂದಿನ ಎಪಿಸೋಡ್ಗಳಲ್ಲಿ ಈ ಸಿದ್ದರಾಮಯ್ಯವ್ರನ್ನ ಮತ್ತು ಕಾಂಗ್ರೆಸ್ನ ಹೇಳದ ಈ ಸಲ ಸರ್ಕಾರವನ್ನು ನಾವು ಮನೆಗೆ ಕಳಿಸ್ಬೇಕು ಅನ್ನೋಂಥ ಒಂದು ನಿರ್ಧಾರಕ್ಕೆ ಬಂದಂಗೆ ಕಾಣ್ತೀನಿ. ಯಾಕಂತಂದ್ರೆ ಈ ಡೆವಲಪ್ಮೆಂಟ್ಗಳು ಈಗಾಗಲೇ ಮುಖ್ಯಮಂತ್ರಿಯವರು ಇಂಟರ್ವ್ಯೂ ಕೊಡ್ತಾ ಇದ್ದಾರೆ, ಇಲ್ಲ ಒಂದೇ ದಿನದಲ್ಲೇ ಇದನ್ನು ನೋಡಿದರು, ಯಾವ ಆಧಾರದ ಮೇಲೆ ಇವರು ನಮಗೆ ನೋಟಿಸ್ ಕೊಟ್ಟರು, ಏನದಾರು ಡಾಕ್ಯುಮೆಂಟ್ಸ್ ಅವ್ರಿಗೆ, ಮತ್ತು ಅದು ನಾವು ಆಲ್ರೆಡಿ ನಮ್ಮ ಭೂಮಿ ಕೊಟ್ಟಿದ್ದೀವಿ, ಅದಕ್ಕೆ ಪರ್ಯಾಯ ಕೊಟ್ಟಿದ್ದಾರೆ, ಅದು ಹೆಚ್ಚು ಕಡಿಮೆ ತಪ್ಪು ಹೊಸರು ಡಿಸಿಷನ್ ಬರಬೇಕಲ್ಲ, ಅದು ನಾವು ತೊಗೊಂಡಿಲ್ಲ ಅಂತ ಹೇಳಿಲ್ಲ, ಅದು ನಮ್ಮ ಮಿಸ್ಸಸ್ನ ಹೆಸರಲ್ಲಿದ್ದಂಥದ್ದು. ನಾವು ಯಾವುದು ಸೆಕೆಂಡ್ ಹೆಡ್ ಮಾಡಿಲ್ಲ, ನಾವು 64 ಕೋಟಿ ಅಂತ ಇವತ್ತು ಅಂತೀವಿ, ನಮ್ಮನ್ನು ವ್ಯಾಲ್ಯೂಷನ್ ಮಾಡ್ಕೊಳ್ತೀವಿ ನಾವು. ಅದಕ್ಕೆ ಈಗ ಏನೈತಿ, ಇನ್ನೂ ನಾವು ತಪ್ಪು ಮಾಡಿದಂತ ಗುರುತಾದಾಗ, ಅಪರಾಧ ಗುರುತಾದಾಗ, ಮುಡಾ ವಿಷಯದಲ್ಲಿ ಮಾತ್ರ ಇನ್ನೂ ಅವ್ರ ಅಪರಾಧ ಅಂತ ಏನೂ ಇಲ್ಲೂ ಇದಾಗಿಲ್ಲ, ಐಡೆಂಟಿಫೈ ಆಗಿಲ್ಲ. ಹೌದು, ಅವ್ರು ಕೊಟ್ಟಿದ್ದಾರೆ, ಅದರಲ್ಲೂ ಒಂದು ಶಸ್ತ್ರ ನಿವೇಶನ ಪಡೆದಿದ್ದಾರೆ, ಆ ನಿವೇಶನ ಪಡಿ ತಪ್ಪೋ ಸರಿನೋ, ಮತ್ತು ತಪ್ಪಿದ್ದರೆ ಅವ್ರು ಹೊರಗೆ ಮರಳಿಸ್ಕೊಡುವಂಥದ್ದು ಸರ್ಕಾರ ಕೈಯಲ್ಲದ, ಅದರ ಇಟ್ ಮೀನ್ಸ್ ಕಮಿಷನ್ ಕೈಯಲ್ಲದ. ಅವ್ರು ಅದನ್ನು ತಪ್ಪು ಅಂತ ಹೇಳಿದರೆ ಅದಕ್ಕೆ ಸಿದ್ದರಾಮಯ್ಯ ಒಪ್ಪಬೇಕಾಗ್ತದೆ. ಅದಕ್ಕೆ ಅವ್ರು ಕಾನೂನು ಮುರಿದಿದ್ದಾರವಿಲ್ಲ ಅನ್ನೋದಿನ್ನೂ ಸ್ಪಷ್ಟ ಆಗಿಲ್ಲ. ಅಷ್ಟರೊಳಗೆ ನೀವು ನಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಮಾಡ್ತೀರಪ್ಪ ಅಂದ್ರೆ ತಪ್ಪಿದ, ಇದನ್ನು ವಾಪಸ್ ತೊಗೊಳ್ರಿ ಅಂಥೇಳಿ ಮತ್ತೆ ಒಳ್ಳೆ ಪರಿಷತ್ ಅಂದ್ರೆ ಈ ಒಂದೇನು ಕ್ಯಾಬಿನೆಟ್ ಅದ, ಆ ಕ್ಯಾಬಿನೆಟ್ ಅದ್ರಲ್ಲಿ ಡಿಸಿಷನ್ ತೊಗೊಂಡಿದ್ದಾರೆ, ಅದು ಒಂದು ಧ್ಯಾನತನ ಮಾಡಿದ್ದಾರೆ. ಆ ಕ್ಯಾಬಿನೆಟ್ ಮೀಟಿಂಗ್ದೊಳಗೆ ತಾವು ಗೈರಾಗಿದ್ದಾರೆ, ಅದರ ಅಧ್ಯಕ್ಷತೆಯನ್ನು DK ಶಿವಕುಮಾರ್ ಅವರು ಮಾಡಿದ್ದಾರೆ. ಈ ಹಿಂದೆ DK ಶಿವಕುಮಾರ್ ಅವರ ಆಸ್ತಿ ವಿಚಾರವಾಗಿ, ಅಂದ್ರೆ ಅಕ್ರಮ ಆಸ್ತಿಗಳಿಗೆ ವಿಚಾರದಲ್ಲಿ ಏನು ನಡೆಯನ್ನ ನಡೆದಿದ್ರು, ಅದೇ ನಡೆ ಅದೇ ಒಂದು ಹೆಜ್ಜೆನ ಇದೆ ಇವಾಗ ಮತ್ತೆ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅಂದ್ರೆ ನಾನು ನಿಮಗೆ ಹೆಲ್ಪ್ ಮಾಡಿದ್ರು, ನೀವು ನಮಗೆ ಹೆಲ್ಪ್ ಮಾಡಿದ್ರಿ, CBI ನಾನು ಬಿಡಿಸಿದ್ರೆ ಅವತ್ತು ಒಂದು ಮುಂದೆ ಹಾಕಿದ್ರಿ, ಲೋಕಾಗಿ ಕೊಟ್ಟು ನಮಗೆ ಸ್ವಲ್ಪ ಜೀವ ಕೊಡ್ರಿ, ಈಗ ನಾವು ನಿಮಗೆ ಒಂದು ಜೀವ ಕೊಡ್ತೀವಿ ತಪ್ಪಿಸಿಕೊಡೋಣ ಅನ್ನೋದು ಅದೇ, ಅದ್ರ ಒಬ್ಬರಿಗೊಬ್ಬರು ಉಪಕಾರ ಮಾಡ್ಕೊಂಡಂಥದ್ದು ಅದ. ಬಹುಶಃ ಇದೇ ಒಪ್ಪಂದ ರಾಜಕಾರಣ ಅನ್ಸುತ್ತೆ. ಹಾಂ, ಇದೇ ಮತ್ತು ಹೊಂದಾಣಿಕೆ ರಾಜಕಾರಣ. ಎಷ್ಟೋ ವೈರತ್ತಿದ್ರು ಒಳಗೆ, ಅವ್ರನ್ನ ಅವ್ರ ಕಿತ್ತಾಕೋದು, ಅವ್ರನ್ನ ಅವ್ರ ಕಿತ್ತಾಕೋದು, ನಾನು ಮುಖ್ಯಮಂತ್ರಿ ಹಾಕೊಂಡು ಹಂಬಲ್ಗಳು ಇದ್ದಾಗೂ ಸಹಿತ ಅಸ್ತಿತ್ವದ ಪ್ರಶ್ನೆ ಬಂದಾಗ ರಾಜಕಾರಣ ರಾಜಕೀಯವಾಗಿ ನಾವು ನಾಶ ಹೋಗ್ತೇವಪ್ಪ ಅಂತ ಅನ್ನೋದು ಆದಾಗ ಸಹಜವಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ. ಇದು ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಅಂತ, ಅದು ನಮ್ಮದು ತಪ್ಪ ನೀವು ತೆಗಿಬೇಡ್ರಿ, ನಿಮ್ಮ ತಪ್ಪು ನಾವು ತೆಗಿದ್ರೆ ಬೇದಾಡೋರು ಇಬ್ಬರು ಸಾಕಷ್ಟು ಆಗಿ. ಆದ್ರೆ ಹಂಗೆ ಒಂದು ಇದಕ್ಕೆ ಬಂದಪ್ಪ, ನಿರ್ಣಾಯಕ ಹಂತಕ್ಕೆ ಬಂತಂದ್ರೆ ನಾವೆಲ್ಲ ಒಂದು ಅನ್ನುವಂಥ ಒಂದು ಮೆಸೇಜ್ ಇಲ್ಲಿ ಸರಳವಾಗ್ಯದ. ಇದನ್ನು ಲೀಡ್ ಮಾಡಿಕೊಂಡು DK ಶಿವಕುಮಾರ್ ಅವರು, ಅದೇ ಕಾಲಕ್ಕೆ ಒಂದು ಕಾಲಕ್ಕೆ ಇವರು ಪರಮೇಶ್ವರ ಏನವರು ಈ ಒಂದು ನಮ್ಮ ಸಿದ್ದರಾಮಯ್ಯ ವಿರೋಧ ಮಾಡ್ತಾಯಿದ್ರು, ನಾನು ಮುಖ್ಯಮಂತ್ರಿ ಸ್ಥಾನ ತಪ್ಪಿಸೋದಕ್ಕಾಗಿ ಸೋಲಿಸಿದ್ರು ನನ್ನ ಕ್ಷೇತ್ರದಲ್ಲಿ ಅಂತ ಆರೋಪ ಮಾಡ್ತಾಯಿದ್ರು. ಹಿಂಗೆ ಒಬ್ಬರಿಗೆ ಒಂದು ಕಾಲದ ವೈರಿ, ಇನ್ನೊಂದು ಕಾಲದಲ್ಲಿ ಮಿತ್ರ ಅಂದಂಗೆ ಅದ. ಈಗ ಎಲ್ಲರೂ ಕೊಡ್ಕೊಂಡು ಈಗ ಯಾಕಪ್ಪ ಅಂದ್ರೆ ಈಗ ನಾವು ಒಂದು ವೇಳೆ ಅವ್ರು ಹೇಳಿದಂಗೆ ನಾವು ರಾಜೀನಾಮೆ ಕೊಟ್ಟು ಮತ್ತೇನೋ ಮಾಡಿದ್ರೆ ಪೂರ್ತಿಯಾಗಿ ನಮ್ಮ ಕರ್ನಾಟಕ ಸರ್ಕಾರನ ನಾಶ ಮಾಡೋಂಥ ಸಾಧ್ಯತೆ ಅದಾವ, ಮತ್ತು ಅದ್ರ ಜೊತೆ ನಮ್ಮ ಸರ್ಕಾರ ಕೇಳಿ ತಮ್ಮ ತೊಗೊಳ್ಳೋಂಥ ಸಾಧ್ಯತೆಗಳಿದ್ದಾವೆ. ಮತ್ತು ಈಗ MLAಗಳಂದ್ರೆ ಹೆಂಗೆ ರೀ, ಗೆಲ್ಲು ಕುದುರೆ ಯಾವುದು ನೋಡ್ತಾರ, ಆ ಗೆಲ್ಲು ಕುದುರೆ ಸೋಗಿ ಬಿಡ್ತಾರೆ. ಅದಕ್ಕೆ ಕೆಲವೊಂದು ಮಂದಿ ಈಗಾಗಲೇ 20-30 ಮಂದಿ, 40 ಮಂದಿ, 50 ಮಂದಿ ಇದಲ್ಲ ಏನೋ ಈ ಒಂದು ಬೇದಿ ಮೇಲೆ ಕೂಡ್ತಿದ್ದಾರೆ, ಯಾವ ಬೇಗ 10 ಆರ್ಬೋದು 20 ಆರ್ಬೋದು ಅನ್ನೋಂದು ರೀತಿ ನಮ್ಮ ಶಾಸಕರಪ್ಪ ಅಂದ್ರೆ ಆರೋ ಪಕ್ಷದಾಗಂತ, ಯಾಕಂದ್ರೆ ಅನುಕೂಲ ಆಗ್ತದೆ ಆರೋಗ್ಯ ಅದಾವ. ಅದಕ್ಕಾಗಿ ಅವ್ರು ಇದ್ದಂಥವ್ರು ಈಗ ಏನು ನಿರ್ಧಾರ ಮಾಡಿದಾರಪ್ಪ ಅಂದ್ರೆ
ಅಧಿಕಾರ ಇತ್ತಂದ್ರೆ ಎಲ್ಲರೂ ಇರ್ತಾರೆ ನಮ್ಮ ಜೊತೆಗೆ ಅನ್ನೋದು ಕನ್ಫರ್ಮ್ ಅದಾವೆ. ಈಗ ಈ ಸಿದ್ದರಾಮಯ್ಯನವರ ವಿರುದ್ಧ ಏನು ಅಶೋಕ ನೋಟಿಸ್ ಕೊಟ್ಟಿದ್ದಾರೆ ಅಥವಾ ಇವಾಗ ಮುಂದೆ ಕೇಂದ್ರದಿಂದ ಕೂಡ ಅವ್ರ ಮೇಲೆ ದಾಳಿ ನಡೆಸಬಹುದು ಇಡಿಯನ್ನ ಮುಂದೆ ಇಟ್ಟು, ಈ ರೀತಿ ದಾಳಿ ನಡೆಸಿದ್ರೆ ಆ ಒಂದು ಆರೋಪವನ್ನ ಪ್ರೂಫ್ ಮಾಡುವಂತಹ ಸಾಕ್ಷ್ಯಾಧಾರಗಳಿದಾವ? ಮುಡಾದಲ್ಲಿ ಇನ್ನೂ ಅದು ಪ್ರಗತಿ ಇಲ್ಲ. ಹೌದು, ನಡೆದ ಘಟನೆ ಇಬ್ರು ಒಪ್ಕೊಂಡಿದ್ದಾರೆ. ನಾವು ತಗೊಂಡಿವ್ ನಮ್ಗೆ 62 ಕೋಟಿ 90 ಕೋಟಿ 95 ಅವ್ರು ಬಂದು ಮಾಡ್ತಾ ಇದ್ದಾರೆ. ಯಾರೋ ಸಿದ್ದರಾಮಯ್ಯನವರು